Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಕುಟುಂಬ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಬಂದರು ಸರ್. ಬಹುಶಃ ಶ್ರೀಮತಿ ಲತಾ ಅವರು ಮಾಡಿರ್ತಕ್ಕಂಥ ಒಂದು ಕೆಲಸಗಳು, ಒಬ್ಬ ಮಹಿಳೆಯಾಗಿ ಎಲ್ಲ ಒಂದು ವಾರ್ಡಲ್ಲಿ ಸಮಸ್ಯೆಗಳನ್ನು ಆಲಿಸುವಲ್ಲಿ ಬಹುಶಃ ಎಲ್ಲರ ಒಂದು ನಾಗರಿಕರಲ್ಲಿ ಮನೆ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಬಹುಶಃ ಮೇಲ್ನೋಟಕ್ಕೆ ಏನೋ ಒಂದಿಷ್ಟು ಸಮಸ್ಯೆ ಇದೆ ಅಂತ ಅನ್ಕೊಂಡ್ಬಿಡ್ಬೇಕು. ಏ, ಭಾಳ ಸಮಸ್ಯೆ ಇದೆಯಪ್ಪ, ಧರ್ಮಪುರದಲ್ಲಿ ಏನು ಮೆಂಬರ್ಸ್ ಯಾರು ಕ್ಯೂಗೆ ಕೊಳ್ತಾ ಇಲ್ಲ, ಏನು ಎಲ್ಲೋದ್ರೂ ನೀರಿನ ಸಮಸ್ಯೆ ಅಂತ ಹೇಳ್ಬಿಟ್ಟು. ಆದರೆ ಒಳಗಡೆ ಹಾಡವನ್ನು ನಾವು ಕೆರಿಕಿದಾಗ, ಬಟ್ ಎಲ್ಲೇ ಒಂದು ಕಡೆ ಸದಸ್ಯರು ನೇರ ನುಡಿ ದಿಟ್ಟ ನಿರಂತರ ಅಂತಾರಲ್ಲ, ಆ ರೀತಿ ಮಾತಾಡ್ತಕ್ಕಂಥ ವ್ಯಕ್ತಿ. ದೂರ ಆಗ್ತದಂತ ನಾನ್ ಕೈಲಿಂದ ಮಾಡಿಸ್ಕೊಟ್ಟಿದ್ದೆ. ಶ್ರೀಮತಿ ಲತಾ ಅವರಾಗಿರ್ಬೋದು, ಯಾವುದೇ ಒಂದು ರಾಜಕೀಯ ಎಂಟ್ರ ಕೂಡ ಅವರು ದುಡ್ಡು ಮಾಡ್ಲಿಲ್ಲ. ಜನಸಂಪರ್ಕ ಬೇಕು ನಮಗೆ, ಜನ ಬೇಕು, ಜನ ಬೆಂಬಲ ಬೇಕು ಅಂತ ಒಂದು ಮನದಲ್ಲಿ ಇಟ್ಕೊಂಡು ಇವತ್ತು ಜನಸೇವೆಯಲ್ಲಿ ನಿರತರಾದ್ರು. ಇಲ್ಲಿ ಯಾವ ರೀತಿ ನಿರ್ಲಕ್ಷ್ಯ ಇಲ್ಲ, ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ನಮ್ಗೇನೆ ತೊಂದರೆ ಬಂದ್ರೂ ನಾವು ಹೋಗಿ ಅವ್ರ ಹತ್ರ ಕೇಳ್ಕೊಂಡ್ರೆ ಅವ್ರು ಒಳ್ಳೆ ರೀತಿಯಲ್ಲೇ ರೆಸ್ಪಾನ್ಸ್ ಮಾಡ್ತಾರೆ. ಅಕಸ್ಮಾತ್ ನೀರಿಲ್ಲ ಅಂತಂದು ನಮ್ಮ ಮನೆ ಹತ್ರ ಹೋದ್ರೂ ಕೂಡ ತಕ್ಷಣನೇ ಅದನ್ನ ಗಮನಕ್ಕೆ ತಗೊಂಡು ನೀರಿನ ವ್ಯವಸ್ಥೆ ಮಾಡಿಕೊಡ್ತಾರೆ. ನಾಲ್ಕು ಹಳೆ ಊರಲ್ಲಿದೆ ಸರ್, ಹೊಸೂರಲ್ಲಿ ಎರಡಿದ್ದಾವೆ, ಮತ್ತು ಸ್ಮಾರ್ ಕಲ್ಲಿನಲ್ಲಿ ಹೊಸದಾಗಿ ಮೂರು ಮನೆ. ಎಲ್ಲ ರನ್ನಿಂಗ್ ಇದೆ ಸರ್, ಯಾವ್ದಾದ್ರು ದುರಸ್ತಿಯಲ್ಲಿ ಇದೆ? ಒಂದು ಮಾತ್ರ ಸ್ವಲ್ಪ ಅದು ಲಾಸ್ಟಲ್ಲಿ ಯಾರು ಯೂಸ್ ಮಾಡ್ತಾಯಿಲ್ಲ ಸರ್, ಅದನ್ನೆಲ್ಲ ತೆಗೆದು ಬಿಟ್ಟಿದ್ವಿ, ಉಳಿದವೆಲ್ಲ ಕೆಲವು ಎಲ್ಲ ಚೆನ್ನಾಗಿ ರನ್ ಆಗ್ತೀವಿ. ಯಾವುದು ಕೆಲಸ ಆಗಿಲ್ಲ, ಯಾಕಾಗಿಲ್ಲ ಅಂತಕ್ಕಂಥದ್ದು ಆನ್ಸರ್ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ. ಅಕ್ಕ ಅಪ್ಪು ಟಿ ವಿ ಅವ್ರು ಬಂದಾರೆ, ಸ್ವಲ್ಪ ಮಾತಾಡ್ತಾರಂತೆ. ಮಾತಾಡಿ ಸರ್. ಜನನಾಯಕ ಅಪ್ಪು ಟಿ ವಿ ಅಂತ ಹೇಳ್ಬಿಟ್ಟು ಇವರು ಇಲ್ಲಿ ನಮ್ಮ ವಾರ್ಡ್ ಇದಕ್ಕೇನು ನಿಮ್ಮ ಲೆಟ್ರ್ ಕೊಟ್ಟಿದ್ರು ಸರ್ ನನಗೆ, ಮುನ್ಸಿಪಾಲ್ಟಿ ಕಡೆಯಿಂದ ವಾರ್ಡ್ ಏನು ವರ್ಕ್ ಆಗಿದೆ, ನಾವು ಇನ್ಸ್ಪೆಕ್ಷನ್ ಬಂದಿದ್ದೀವಿ ಅಂತೇಳಿ ಬಂದಿದ್ದೆ. ಸರ್ ನಮಸ್ತೆ ಸರ್, ಒಂದು ಸಮಯ ಅಂತೇಳಿ ಪ್ರೆಸ್ ರಿಪೋರ್ಟರ್ ಸರ್, ತಮ್ಮದು ವಾಯ್ಸ್ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಬಟ್ ಸರ್ ಇಲ್ಲಿ ಸಮೀಕ್ಷೆ ಅಂತ ಬಂದಿದ್ದೀವಿ, ವಾಟರ್ದು ಒಂದು ಪ್ರಾಬ್ಲಮ್ ಇದೆ, ಸದಸ್ಯರು ತಮಗೇನು ಗಮನಕ್ಕೆ ತಂದಿದ್ದರಂತೆ, ಬೋರ್ ವಿಷಯ ಏನಾಯ್ತು ಸರ್? ಅದು ಎಷ್ಟು ತಿಂಗಳಿಂದ ಸರಿ ಹೋಗ್ಬೋದು ಸರ್ ಇದು? ಇನ್ನೊಂದ್ ಎರಡು ತಿಂಗಳಲ್ಲಿ ಬೋರ್ವೆಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಮೀಸಲಾಗಿ ಸಿಕ್ಕಿಲ್ಲಿ ಸುಂದರಮಪುರದಲ್ಲಿ ಸೀಟ್ ಸಿಕ್ತು. ಈಗ ನಾವು ಹೇಳಿದ ಕೆಲಸ ವೆಲ್ಕಮ್ ಮಾಡ್ರಿ, ನಮ್ಗೆ ಹೆಲ್ಪ್ ಮಾಡ್ರಿ. ನಾವು 22 ವರ್ಷದಿಂದ ಅವ್ನು ನೀರಿನ ತೊಂದರೆ ಇತ್ತು, ರೋಡಿನ ತೊಂದರೆ ಇತ್ತು ನಮ್ಗೆ ಭಾಳ. ನೀರಿಂದ ತೊಂದರೆ ಇತ್ತು, ಈ ವರ್ಷ ನೀರಿನ ತೊಂದರೆ ಇತ್ತು, ಮೊದಲು ತೊಂದರೆ ಇದ್ದಿಲ್ಲ, ನೀರಿನ ತೊಂದರೆ ಇದ್ದಿಲ್ಲ ನಮ್ಗೆ. ಈ ವರ್ಷ ನಮ್ಮ ಸಮಸ್ಯೆ ಆಗಿ ನೀರಿನ ತೊಂದರೆ, ಒಂದು ರೋಡ್ ಇದ್ದಿಲ್ಲ, ನಮ್ಗೆ ಕರೆಂಟ್ ಇದ್ದಿಲ್ಲ, ಸ್ವಲ್ಪ ಎಲ್ಲ ಥರ ಹೆಲ್ಪ್ ಮಾಡ್ಯಾರ ನಮ್ಗೆ ಸುಳ್ಳು ಹಾಕುವ. ಇದೇ ವರ್ಷ ಸಮಸ್ಯೆ ನೀರಿಗೆ ಬಂದಿತ್ತು ರೀ, ನಮಗೆಲ್ಲ ಹೆಲ್ಪ್ ಮಾಡ್ರಿ. ನಾವು ನಮ್ಮ ಸ್ವಂತ ಊರು ಬಿಜಾಪುರ, ನಾವು ಬಂದು ಇಲ್ಲಿ 25 ವರ್ಷ ಇಲ್ಲೇ ಇದ್ದೀವಿ, ನಾವು ಸ್ವಂತ ಮನೆ ಮಾಡ್ಕೊಂಡಿಲ್ಲ. ಎಲ್ಲ ಥರ ಇಲ್ಲೇ ವೋಟಿಂಗ್ ಇಲ್ಲೇ ಐತೆ, ಎಲ್ಲ ಥರ ಇಲ್ಲೇ ಅಂತ ಈ ರೇಷನ್ ಎಲ್ಲ ಇಲ್ಲೇ ಮಾಡ್ಕೊಂಡು ಇಲ್ಲೇ ಉಳ್ತಾರೆ ನಾವು, ಏನು ತೊಂದರೆ ಇಲ್ಲ. ಇದೇ ಸಮಸ್ಯೆ ಎಲ್ಲ ಚೆನ್ನಾಗಿ ಮಾಡ್ರಿ ಪಾಪ, ಯಾರು ಯಾರಿಗೆ ದುಷ್ಮನ ಮಾಡಿಲ್ಲ, ಯಾರಿಗೆ ಅವ್ರಿಗೆ ಹೆಲ್ಪ್ ಮಾಡೋದು, ದೌರ್ಜನ್ಯ ಮಾಡಿ ಅವ್ರಿಗೆ ಹಿಂಗೆ ಮಾಡಿ ಮಾಡಿ ಯಾರಿಗೆ ಮಾಡಿಲ್ಲ. ಜನಗಳ ಹತ್ರ ಸಂಪರ್ಕ ಇಟ್ಕೊಂಡು ಜನಗಳಿಗೆ ಕೈಲಾದಷ್ಟು ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಜನಗಳ ಹತ್ರ ಅವ್ರ ನನಗೆ ಹೊಗಳಿ ಬೈಲಿ, ಅದಕ್ಕೆ ಯಾವುದೇ ತಲೆ ಕೆಡಿಸ್ಕೊಳ್ಳದೆ ನನ್ನ ಕೆಲಸ ನಾನು ಮಾಡಬೇಕು ಅಂತೇಳಿ ನನ್ನ ನಿರ್ಧಾರ ಮಾಡಿಕೊಂಡು ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಸರ್. ನಮ್ಮ ಶ್ರೀಮಂತರು ಇದುವರೆಗೂ ರಾಜಕೀಯಕ್ಕೆ ಎಂಟ್ರಿ ಇದ್ದಿಲ್ಲ, ಆದರೂ ನಾನು ನನ್ನ ಇಲ್ಲಿ ಮೀಸಲಾತಿ ವಿಷಯದಿಂದ ಅದು ಆ್ಯಕ್ಚುಲಿ ನಾನು ಮಾಡಬೇಕಾಗಿತ್ತು ಸರ್. ಅದು ಮೀಸಲಾತಿ ಮಹಿಳೆ ಇರೋದರಿಂದ ನಮ್ಮ ಹೆಣ್ಮಕ್ಳಿಗೆ ನಾನು ಸ್ಪರ್ಧೆ ಮಾಡಿಸಿ ಸಪೋರ್ಟ್ ಮಾಡಿಸಿ ನಾನು ಗೆಲ್ಲಿಸ್ಕೊಂಡಿದ್ದೀನಿ ಸರ್. ಅದೇ ಅದೇ ರೀತಿಯೇ ಮುಂದೆ ಜನಗಳ ಹತ್ರ ಇವತ್ತು ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ಸಹಜ, ರಾಜಕೀಯ ಅಂದರೆ ಎಂಥರಿಗೂ ಬೈತಾರೆ, ಅದು ಎಲ್ಲರಿಗೂ ಕಾಮನ್ ಗೊತ್ತಿರೋಂಥ ವಿಷಯ. ಹಂಗಂತೇಳಿ ನಾವು ಕುಗ್ಗೋದು ಏನೋ ಒಂಥರ ಈ ಥರ ಆಯ್ತಲ್ಲ ಅಂತೇಳಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಬಂದಿದ್ದೀವಿ, ನಮ್ಮ ಅವಧಿ ಇರೋವರೆಗೂ
ನಮ್ಮ ಕೆಲಸ ನಾವು ಮಾಡ್ಬೇಕಂತೇಳಿ ನಾವು ದೃಢ ನಿರ್ಧಾರ ಮಾಡಿದ್ವಿ ಸರ್. ಎಲ್ಲ ಕಡೆಗೆ ಇದು ಮಾಡ್ಯಾರ, ಎಲ್ಲ ಕಡೆಗೆ ರೋಡ್ ಇದು ಇಂಪ್ರೂವ್ ಆಗೈತೆ, ನೀರನ್ನು ಕೂಡ ಇಂಪ್ರೂವ್ ಮಾಡ್ಯಾರ ಸರ್. ಅಲ್ಲಿ ಬೋರ್ಗಳು ಹಾಕ್ಸ್ಯಾರ, ಅಲ್ಲಲ್ಲಿ ಇದು ಮಾಡ್ಯಾರ, ಆದ್ರೂ ಕೂಡ ನೀರು ಬಿದ್ದಿಲ್ಲ ಸರ್. ಎಲ್ಲರೂ ಸಾರ್ವಜನಿಕರು ಬಂದು ಹೇಳಿದ್ರು ಹಿಂಗೆ ನೀರು ಬಂದಿಲ್ಲ ಏನಿಲ್ಲ ಅಂತಂದ್ರೆ ಅವ್ರ ಕಡೆಗೆ ಅವ್ರು ಪ್ರಯತ್ನ ಮಾಡೋದು ಮಾಡ್ಯಾರ ಸರ್. ಎಲ್ಲ ಕಡೆಗೆ ನೀರು ಬಿದ್ದಿಲ್ಲ ಸರ್, ಅದಕ್ಕಾಗಿ ಅವ್ರು ಇನ್ನೊಂದು ಬೋರ್ ಹಾಕ್ಸ್ಬೇಕಂತ ವ್ಯವಸ್ಥೆ ಮಾಡ್ತಾ ಇದಾರೆ ಸರ್. ಅಂತ ಮನಸ್ಸಿನಿದ್ರೆ ಸಾಕು, ಹೆಂಗ್ ಮಂದಿ ತೋರ್ಬಿಡ್ಬೇಕು, ನಮ್ಮ ಮನುಷ್ಯ ಕೆಲಸ ಮಾಡ್ರೆ ಸಾಕಲ್ಲ, ಈ ಬ್ಯಾನರ್ ಹಾಕಿ ಅದನ್ನ ಹಾಕಿರಿ ಏನ್ ಬರ್ತಾ ಇಲ್ಲ, ಕೆಲಸ ಮಾಡ್ರೆ ಸಾಕು. ಈ ವ್ಯಕ್ತಿ ನೀರಿನ ಸಮಸ್ಯೆ ಇದೆ ಸರ್, ನೀರಿನ ಸಮಸ್ಯೆ ಆದಷ್ಟು ಆಗಿದೆ. ಟ್ಯಾಂಕ್ ಕುಂದಿಸಿದ್ದೀವಿ, ಅಲ್ಲಿ ಸ್ಮೈಲ್ ಕಲರ್ ಒಂದು 3 ಟ್ಯಾಂಕ್ ಇದ್ದೀವಿ. ಇಲ್ಲಿ ಮೇಲೆ ಕೆಲವು ಬಗಡೆ ಇದೆ ಸರ್, ಭಾಳ ಹಪ್ಪಿರೋದ್ರಿಂದ ನೀರು ಎಲ್ಲ ಲೆವೆಲಲ್ಲಿ ಮಾತ್ರ ಬರ್ತೈತೆ ಸರ್. ಮೇಲೆಲ್ಲ ಪೈಪ್ಗಳು ಕೊಳಗೆ ಇರಲಿಲ್ಲ, ಆ ಕೊಳಗಳಿಗೆ ಕೊಳೆಯನ್ನು ಮೇಲೆ ಹಳಸಿದ್ವಿ. ಆಮೇಲೆ ಕೆಳಗೆ ಲಾಸ್ಟು ಈ ಕಡೆ ಗುಡಿಸ್ಕೊಳಿದ್ದಾವಲ್ಲ ಸರ್, ಆ ಏರಿಯಾದಾಗೂ ಇದ್ದಿಲ್ಲ. ಅವರೆಲ್ಲ ಒಂದು ಬೇಡಿಕೆ ಇತ್ತು, ಅಣ್ಣ ನಮಗೆ ಇವಾಗ ಹೆಣ್ಮಕ್ಳು ಮೇಲೆ ಹತ್ತಿ ನೀರು ತೊಗೊಂಬರೋಕೆ ಕಷ್ಟ ಆಗುತ್ತೆ, ಆದಷ್ಟು ನಮಗೆ ಮನೆಗಳು ನಮ್ಮ ಏರಿಯಾದಾಗ ಬರೋಂಥ ಕೆಲಸ ಮಾಡಿರಿ ಅಂತ ಕೇಳಿಕೊಂಡ್ರು ಸರ್. ನಾವು ಗೆದ್ದು ಒಂದು 3-4 ತಿಂಗಳಲ್ಲಿ ಹೌದಮ್ಮ ಇದು ಕಷ್ಟ ಇದೆ ಅಂತ ನನಗೂ ಅರ್ಥ ಆಗುತ್ತೆ, ಏನು ಮಾಡೋದು ನೋಡ್ತೀನಿ ಅಂತ ಹೇಳ್ಬಿಟ್ಟು ಒಂದು 4-5 ತಿಂಗಳ ಕೆಳಗೆ ಆದಮೇಲೆ ಕಳೆದ್ಮೇಲೆ ನಾನು ಒಂದು 4-5,000 ಹಿಂಗೆ ಒಂದು ಒಂದೊಂದು ಇದಕ್ಕೆ ಸ್ವಲ್ಪ ಆದಷ್ಟು ಕೈಲಿ ಎಲ್ಲದೂ ಮಾಡೋಕ್ಕಾಗಿಲ್ಲದ್ರು ಸಣ್ಣದಾದ್ರೂ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಪೈಪ್ ಲೈನ್ಗಳು ಮಾಡಿಸ್ಕೊಟ್ಟೆ ಸರ್. ಆಮೇಲೆ ಕೆಲವು ಮತ್ತು ಅದರಲ್ಲೂ ಕೆಲವರಿಗೆ ಏನು ಸರ್ ಒಂದು ಒಂದು ವಾರ್ಡ್ ಏರಿಯಾದಲ್ಲಿ ಮಾಡಿ ಅಂದರೆ ಇನ್ನೊಂದು ಏರಿಯಾದಾಗ ಕಾಮನ್ ಆಗಿ ಏ ನಮಗೂ ಮಾಡಿಕೊಟ್ರೆ ನಾವು ಬಂದೇ ಬರ್ತೀವಿ. ಇವಾಗ ಅಲ್ಲಿ ಮೊದಲು ಇತ್ತು ಸರ್, ಕೆಲವು ಕಡೆಗೆ ಇರೋದ್ರಿಂದ ಮತ್ತೆ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಇರೋದು ಕಾಮನ್ ಆಗಿ ಬಂದು ಸರ್. ಸರ್ ಈಗ ಇಲ್ಲದೆ ಇರೋದ್ರೆ ನಾವು ಮಾಡಿದಾಗ ಇವರು ತಾಳ್ಮೆ ಇರ್ಬೇಕು ಸರ್. ಇಲ್ದರಿಗೆ ಅನ್ನ ಇಲ್ದರಿಗೆ ಅನ್ನ ಕೊಟ್ಟರೆ ನೆನೆಸ್ತಾರೆ, ಅನ್ನ ಇದ್ದವರಿಗೆ ಮತ್ತೆ ನಾವು ಕೊಟ್ಟರೆ ಅರ್ಥ ಇಲ್ಲ. ಇವ ನೀರು ಇದಾವೆ ಅಂಥದ್ದಲ್ಲಿ ಮಾಡಿಲ್ಲದೆ ಅದೇ ಕೆಲವರು ಬೈತಾರೆ, ಏನು ಮಾಡೋಕ್ಕಾಗಲ್ಲ ಸರ್. ಸಮಾಧಾನ ಇದೆಯಾ ಅಥವಾ ಇನ್ನೂ ಸರ್ ಕೆಲಸಗಳು ಆಗಬೇಕಾಗಿದೆ? ಆಗಬೇಕಾಗಿದೆ ಸರ್, ಕೆಲವರು ಯೂಸ್ ಮಾಡ್ಕೊಳ್ತಾರೆ ಕೊಟ್ಟಿದ್ದ ಕೆಲಸ, ಕೆಲವರು ಯೂಸ್ ಆಗ್ತಾ ಇಲ್ಲ. ಇವಾಗ ಅದರಲ್ಲೂ ಎಲ್ಲರಿಗೂ ಇಡೀ ಊರಿಗೆ ಇದು ಮೈನಿಂಗ್ ಇರೋದ್ರಿಂದ ಸರ್ ಅದೇ ದೊಡ್ಡ ಆರೋಪ ಇದೆ. ಏನಂದರೆ ಇವಾಗ ಕೆಲಸ ಇಲ್ಲ ಅಂತ ಕೇಳ್ತಾರೆ, ಒಪ್ಕೊಳ್ಳೋಣ ಸರ್. ಅದು ಎಲ್ಲ ಊರಾಗಿರ್ತೈತೆ, ಮೈನಿಂಗ್ ಇದ್ದಾವೆ ನಮ್ಮ ಏರಿಯಾದಲ್ಲಿ 6 ಮೈನ್ಸ್ ಬರ್ತವೆ, ಒಪ್ಕೊಳ್ತೀವಿ ನಮ್ಮ ವಾರ್ಡ್ ವ್ಯಾಪ್ತಿ ಒಳಗೆ. ಹಂಗಂತ ಹೇಳ್ಬಿಟ್ಟು ಇವಾಗ ಅವ್ರ ಹತ್ರ ಎಷ್ಟು ಇರುತ್ತೆ ಸರ್ ಕೆಲಸ ಅಷ್ಟು ಕೊಡ್ತಾರೆ ಮೈನಿಂಗ್. ಅಷ್ಟಕ್ಕೆ ನಾವು ಹೇಳೋಕ್ಕೂ ಅರ್ಹರಾಗಿರ್ತೀವಿ ಸರ್. 10 ಜನ ಬೇಕು ಅವರಿಗೆ, ಅದು ಅದಕ್ಕೆ ತಕ್ಕದಂಥ ಎಜುಕೇಷನ್ ಬೇಕು, ಅವ್ರಿಗೆ ಮಾಡತಕ್ಕಂಥ ಕೆಲಸ ಇರಬೇಕು. ಅವಾಗ ನಾವು ಹೇಳೋಕ್ಕೂ ಒಂದು ಇದಾಗುತ್ತೆ ಸರ್, ಹೇಳಿ ಅಂಥವ್ರು ಮಾಡಿಸಿದ್ವಿ, ಕೆಲವು ಮಾಡಿಸಿದ್ವಿ. ಯಾವರೇ ಅದೇ ಒಬ್ಬ ಮನುಷ್ಯರಿಗೆ ಬೆಲೆ ಕೊಟ್ಟು ಮಾತಾಡಿದ್ರೆ ಮಾತ್ರ ನಮಗೆ ಬೆಲೆ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ ಸರ್. ಯಾರಿಗೆ ಯಾರು ಚಿಕ್ಕವರೇ ಇರಲಿ ದೊಡ್ಡವರೇ ಇರಲಿ, ತಪ್ಪಿದ್ರೆ ಭಯಲ್ಲ, ಭಯೋದ ಬೇಡ ಅಂತ ಹೇಳೋದು. ಅಂಥ ತಪ್ಪಿದ್ರೆ ನೀನೇ ತಪ್ಪಿದ್ರೆ ತಪ್ಪು ಮಾಡ್ತೀಯ ಅಂತ ಹೇಳ್ಬಿಟ್ಟು ಹೇಳೋಣ. ಆದ್ರೂ ಇವಾಗ ಮಾತಾಡೋ ರೀತಿ, ನಾನೊಬ್ಬ ಕೌನ್ಸಿಲರು, ನಮ್ಮ ಮಿಸ್ಟರ್ಸ್ ಒಬ್ಬ ಕೌನ್ಸಿಲರ್ ಅನ್ನೋ ಒಂದು ದುರಹಂಕಾರ ಯಾವತ್ತಿಗೂ ಒಳ್ಳೆಯದಲ್ಲ ನಾನು ಅಂತ ನನ್ನ ಭಾವನೆ ಸರ್. ಆ ಉದ್ದೇಶಕ್ಕೆ ಎಲ್ಲರೂ ಅಕ್ಕ ತಂಗಿ ದೊಡ್ಡಮ್ಮ ಚಿಕ್ಕಮ್ಮ ಅಣ್ಣ ತಮ್ಮ ಅಂದ್ಕೊಂಡೇ ಹೋಗ್ತೀನಿ ಸರ್. ತಾವು ಕೌನ್ಸಿಲರ್ ಆದಾಗ ಅಥವಾ ತಾವು ತಮ್ಮ ಶ್ರೀಮತಿಯವರು ಕೌನ್ಸಿಲರ್ ಆದಾಗ ಎಲ್ಲಿಯೂ ಕೂಡ ನಾವು ತಾವು ಕದ್ದಾರ ಹಾಕಿ ಎಲ್ಲಿಯೂ ಮೆರಲೇ ಇಲ್ಲ, ಒಳ್ಳೆ ಸ್ಟ್ರೈಲ್ ಮಾಡಲೇ ಇಲ್ಲ. ಬಟ್ ನಿಜವಾಗ್ಲೂ ಕೂಡ ನಿಮ್ಮ ಬೆಳವಣಿಗೆಯಲ್ಲಿ ಕೂಡ ಸ್ನೇಹಿತರು ಇದ್ರ ಅಥವಾ ನೀವು ಏಕಾಂಗಿಯಾಗಿ ಬೆಳೆದಿದ್ರ ಅಂತಕ್ಕಂಥ ಪ್ರಶ್ನೆ ಇದ್ದಾರೆ ಸರ್. ಸ್ನೇಹಿತರು ಇದ್ದಾರೆ, ನಾವು ಮತ್ತೆ ಅವರಿಗೂ ಕೈಲಾಸ ನಾವು ಮಾಡ್ತೀವಿ, ಅವರು ನಮಗೆ ಮಾಡ್ತಾರೆ. ಆಮೇಲೆ ಸರ್ ನಾ ಇವಾಗ ಹೇಳಿದ್ರಲ್ಲ, ನಾವು ಕದರಾಗಿ ನಾವು ಕೌನ್ಸಿಲರನ್ನು ಒಂದು ಇದು ಇಟ್ಕೊಂಡು ಮಾಡಬೇಕು ಅಂತ, ಅದು ಬ್ಲಡ್ಡಲ್ಲೇ ಬರಬೇಕು ಸರ್. ನಮಗೆ ಅದು ಬಂದಿಲ್ಲ ಸರ್, ನಮಗೆಲ್ಲರೂ ಒಂದೇ. ಕೌನ್ಸಿಲರ್ ಆಗಿಬಿಟ್ಟಿದ್ರೆ ಶಾಶ್ವತ ಏನಲ್ಲ ಸರ್, 5 ವರ್ಷ ಇರ್ತೀವಿ ಆಮೇಲೆ ಹೋಗ್ತೀವಿ, ಮತ್ತೆ ಬೇರೆ ಬರ್ತಾರೋ ಇಲ್ಲ ಬರ್ತಾರೋ ಅದು ಒಂದ್ರದ್ದು ಮಾತು ಸರ್. ಬಟ್ ಈ ಅಧಿಕಾರನೇ ನಮಗೆ ಪ್ರಾಮುಖ್ಯ ಅಂತೇಳಿ ಏನಿಲ್ಲ ಸರ್. ಅಧಿಕಾರ ಎದಕ್ಕೋಸ್ಕರ ಅಂದರೆ ಕೈಲಾದಷ್ಟು ಹೆಲ್ಪ್ ಮಾಡಲಿಕ್ಕೆ ಸರ್, ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿಕೊಡೋಕ್ಕೆ, ಮುನ್ಸಿಪಾಲ್ಟಿ ಕಡೆಯಿಂದ ಏನು ಕೆಲಸ ಆಗಬೇಕೋ ಅಷ್ಟು ಮಾಡಿಕೊಡ್ಲಿಕ್ಕೆ, ನಮ್ಮಿಂದ ಏನಾಗುತ್ತೆ ಅಷ್ಟು ಮಾಡಲಿಕ್ಕೆ. ನಾವು ಕೌನ್ಸಿಲರ್ ಅಂದ್ಕೊಳ್ಳೇ ನಮಗೇನು ಕೊಂಬ ಬಂದಿರಲ್ಲ ಸರ್, ನಾವು ಜನಗಳಿಂದ ಬಂದಿರ್ತೀವಿ, ಜನಗಳಿಂದ ಆಯ್ಕೆ ಆಗಿರ್ತೀವಿ, ಜನಗಳಿಗೋಸ್ಕರನೇ ಕೈಲಾದಷ್ಟು ಒಳ್ಳೆ ಕೆಲಸ ಮಾಡೋಂಥ ಪ್ರಯತ್ನ ಮಾಡೋಣ. ಸಾರ್ವಜನಿಕರಿಗೂ ಹಾಗೂ ನಮ್ಮ 23 ವಾರ್ಡಿನ ಎಲ್ಲ ಸಮಸ್ತ ಜನತೆಗೂ ಮತ್ತು ನಮ್ಮ ಸಂಡೂರು MLA ಸಾಹೇಬರಾದಂಥ ತುಕಾರಾಮ್ ಸಾಹೇಬರಿಗೂ ಮತ್ತು ಸಂತೋಷ್ ಲಾಡ್ ಸಾಹೇಬರವರಿಗೂ ಮತ್ತು ವಿಶ್ವಾಸ್ ಲಾಡ್ ಸಾಹೇಬರವರಿಗೂ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರಿಗೂ ನನ್ನ ಒಂದು ನಮನ. ಏಕೆಂದರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಎಲ್ಲ ಪಕ್ಷಕ್ಕೂ ಒಳ್ಳೆಯದು, ಜನಗಳಿಗೂ ಒಳ್ಳೆಯದಾಗುತ್ತೆ ಅನ್ನೋ ನನ್ನ ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ, ಇಡೀ ಸಂಡೂರು ತಾಲೂಕಿನ ಪುರಸಭೆ ವ್ಯಾಪ್ತಿಯೊಳಗೆ ಎಲ್ಲರಿಗೂ ನಮಸ್ಕಾರ ಸರ್. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.